hello students all of you welcome to our channel please all of you subscribe and watch the video in this video we are going to continue the same lesson the gentleman of the jungle was written by yomo keneta in the first part we discussed about friendship between a man and elephant and also there is a dispute between the man and elephant so that is uh, about the possession of the little earth and also after that one the lion commanded his ministers to appoint a commission of inquiry and then the elephant obeying the command of his ministers and got busy with other minister to appoint commission of inquiry and also we got the information about the members of the commission of inquiry and then here the man is going to wait for his act okay so then the commission of inquiry appointed like this, Mr. Buffalo, Mr. Rhinoceros, Mr. Alligator, Mr. Fox. So, that is act as chairman, Mr. Leopard, act as secretary. Okay, to the commission. Now, the commission said to take the evidence. In this part, we are going to see this one. The commission said to take the evidence. It means the commission of inquiry is going to get some information, evidence, witness. Okay, from the man's side and from the elephant side. So that is about the possession of the earth. And then the right honorable Mr. Elephant was first called. Who is the first called? So that, who was the first called? So that is the right honorable Mr. Elephant was first called. He came along with a superior air brushing his tusk with a sapling with mistress. Elephant had provided and ಇನ್ಯಾನ್ ಅಥಾರಿಟೇಟಿವ್ ವಾಯ್ಸರ್ ಎಲಿಫ್ಯಾಂಟ್ ಓಕೆ ಸೊ ಇಸ್ ದ ಫ್ರೆಂಡ್ ಆಫ್ ಅಲಾಂಗ್ ವಿತ್ ಎ ಸುಪೀರಿಯರ್ ಏರ್ ಅಂದ್ರೆ ಶ್ರೇಷ್ಠತೆಯಿಂದ ಸುಪೀರಿಯರ್ ಏರ್ ಓಕೆ ಸೊ ಬ್ರಷಿಂಗ್ ಇಸ್ ಟಸ್ಕ್ ಟಸ್ಕ್ ಮೀನ್ಸ್ ಅದರ ಒಂದು ಕೋರೆಗಳನ್ನ ಏನು ಮಾಡ್ತಾ ಇದೆ ಬ್ರಷ್ ಮಾಡ್ತಾ ಇದೆ ಓಕೆ ಸೊ ಅಂದ್ರೆ ಒಂದು ಯಾವ್ದೋ ಒಂದು ಸೊಪ್ಪನ್ನು ಮುರ್ಕೊಂಡು ಸೊ ಬರ್ತಕ್ಕಂಥ ಸ್ಯಾಪ್ಲಿಂಗ್ ಅನ್ನ ಯೂಸ್ ಮಾಡಿಕೊಂಡು ಓಕೆ ಸೊ ಅಬ್ಸರ್ವ್ ದಿಸ್ ಬ್ಯಾಕ್ ವಿತ್ ಎ ಸ್ಯಾಪ್ಲಿಂಗ್ ಅಂದ್ರೆ ಯಾವ್ದೋ ಒಂದು ಎಳೆಯ ಸಸಿಯನ್ನು ಮುರ್ಕೊಂಡು ಆ ಒಂದು ಕೋರೆಗಳನ್ನ ಏನ್ ಬ್ರಷ್ ಬ್ರಷನ್ನು ಮಾಡ್ಕೊಂಡು ಬರ್ತಾ ಇರುತ್ತೆ ಸೊ ದಟ್ ಈಸ್ ಬ್ರಷಿಂಗ್ ಇಸ್ ಟಸ್ಕ್ ವಿತ್ ಎ ಸ್ಯಾಪ್ಲಿಂಗ್ ವಿಚ್ ಮಿಸಸ್ ಲುಕ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್ ಸೊ ಇಯರ್ ಮಿಸ್ಟರ್ ಎಲಿಫೆಂಟ್ ಅನದರ್ ಒನ್ ಮಿಸಸ್ ಎಲಿಫೆಂಟ್ ಪ್ರೊವೈಡೆಡ್ ಆ ಒಂದು ಸ್ಯಾಪ್ಲಿಂಗ್ ಅನ್ನು ಒದಗಿಸಿರುತ್ತೆ ಓಕೆ ಹು ಹ್ಯಾಡ್ ಪ್ರೊವೈಡೆಡ್ ಎ ಸ್ಯಾಪ್ಲಿಂಗ್ ಟು ಮಿಸ್ಟರ್ ಎಲಿಫೆಂಟ್ ಸೊ ದಟ್ ಈಸ್ ಮಿಸ್ಟಸ್ ಎಲಿಫೆಂಟ್ ಅಂಡರ್ಸ್ಟುಡ್ ಅಂಡ್ ಇನ್ ಎನ್ ಅಥಾರಿಟೇಟಿವ್ ವಾಯ್ಸ್ ಸೆಟ್

ಟು ಹ್ಯಾವ್ ಕಾಸ್ಡ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮೈ ಸೆಲ್ಫ್ ಆ್ಯಂಡ್ ಮೈ ಫ್ರೆಂಡ್ ಇಯರ್ ಇಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತಕ್ಕಂಥದ್ದು ಓಕೆ ಯಾರ ನಡುವೆ ನನ್ನ ಮತ್ತು ನನ್ನ ಗೆಳೆಯ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗುತ್ತೆ ಓಕೆ ಬಟ್ ಇಯರ್ ಸೊ ದಟ್ ಈಸ್ ದ ಡ್ಯೂಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್ಸ್ ಆನೆಯ ಗೆಳೆಯರು ಯಾರೇ ಇರ್ಬೋದು ಸೊ ಅದೇನಾಗುತ್ತೆ ನಾನು ನಾನೆಲ್ಲರನ್ನೂ ಸಹ ಗಣೆಗೆ ಗಣನೆಗೆ ತೆಗೆದುಕೊಂಡು ಏನು ಮಾಡ್ತೀನಿ ನನ್ನ ಕರ್ತವ್ಯವನ್ನು ನಿಭಾಯಿಸ್ತೀನಿ ಸಹಾಯಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗುತ್ತೆ ಓಕೆ ಸೊ ಅದನ್ನು ಇಲ್ಲಿ ತಿಳ್ಕೊಬೋದು ಆನೆ ಹೋಗಿದ್ದು ಯಾವ ಕಾರಣಕ್ಕೆ ಅಂತಕ್ಕಂಥದ್ದು ಓಕೆ ಸೊ ಯಾವ ಒಂದು ಕಾರಣಕ್ಕೆ ಆನೆ ಹೋಗುತ್ತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಆನೆ ಹೇಳ್ತಾ ಹೋಗುತ್ತೆ ಏನು ಸೊ ದಟ್ ಈಸ್ ಇನ್ ದ ಫಸ್ಟ್ ಇನ್ ದ ಫಸ್ಟ್ ಲೈನ್ ಓಕೆ ಸೊ ದ ಫಸ್ಟ್ ಪ್ಯಾರು ಮೈ ಡಿಯರ್ ಗುಡ್ ಮ್ಯಾನ್ ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರ್ಯಾಂಕ್ ಇನ್ಸೈಡ್ ಯುವರ್ ಅರ್ಟ್ ಟು ಕೀಪ್ ಇಟ್ ಔಟ್ ಆಫ್ ದಿಸ್ ಟೊರೆನ್ಷಿಯಲ್ ರೈನ್ ದಿಸ್ ಈಸ್ ದ ಲೈನ್ ಬಾಯ್ said by mr elephant okay and then the man accept that one please put your trunk in gently after that one the man occupied that earth so this is the real real fact but here the elephant is going to give the different answer evidence to that commission of inquiry okay so look at this one i have always regarded

ಯಾವ ಒಂದು ಕಾರಣಕ್ಕೆ ಆನೆ ಹೋಯ್ತು ಮನುಷ್ಯನ ಹತ್ರಿಕೆ ಅಂತ ಆದ್ರೆ ಇಲ್ಲಿ ಆನೆ ಹೇಳ್ತಾ ಇರೋದು ಸೊ ಒಬ್ಬ ಮನುಷ್ಯ ನನ್ನನ್ನ ಇನ್ವೈಟ್ ಅನ್ನ ಮಾಡದ ಆಮಂತ್ರಣ ಯಾವ್ದಕ್ಕೋಸ್ಕರ ಚಂಡಮಾರುತದಿಂದ ಅವನ ಅಟನ್ ಆಗ್ತಾ ಇತ್ತು ಆರು ಹೋಗ್ತಾ ಇತ್ತು ಸೊ ಆ ಒಂದು ಕಾರಣಕ್ಕೋಸ್ಕರ ಅವನು ನನ್ನ ಇನ್ವೈಟ್ ಅನ್ನ ಮಾಡದ್ ದ ಅರಿಕೆ ಗೇನ್ಸೆಸ್ ಟು ದ ಅನ್ಅಕ್ಯುಪೈಡ್ ಸ್ಪೇಸ್ ಇನ್ ದ ಅರ್ಟ್ ಐ ಕನ್ಸಿಡರ್ಡ್ ಇಟ್ ನೆಸರಿ ಇನ್ ಮೈ ಫ್ರೆಂಡ್ಸ್ ಓನ್ ಇಂಟ್ರೆಸ್ಟ್

ಓಕೆ ದ ಅನ್ಡೆವಲಪಡ್ ಸ್ಪೇಸ್ ಟು ಎ ಮೋರ್ ಎಕನಾಮಿಕ್ ಯೂಸ್ ಬೈ ಸಿಟ್ಟಿಂಗ್ ಇನ್ ಇಟ್ ಮೈ ಸೆಲ್ಫ್ ಅದರೊಳಗಡೆ ಕೂತ್ಕೊಂಡು ನಾನೇನು ಮಾಡಿದೆ ಆ ಅನ್ಡೆವಲಪಡ್ ಸ್ಪೇಸ್ ಏನಿದೆ ಸೊ ಅದನ್ನು ನಾನು ಮೋರ್ ಎಕನಾಮಿಕ್ ಯೂಸ್ಗಾಗಿ ಏನು ಮಾಡಿದೆ ಬಳಸ್ಕೊಳ್ತಾ ಹೋದೆ ಅಂತಕ್ಕಂಥದ್ದು ಟರ್ನನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥ ಒಂದು ಇಂಟ್ರೆಸ್ಟ್ ಮೇರೆಗೆ ಸೊ ಏನು ಮಾಡಿದೆ ಸೊ ಅದನ್ನು ಆಕ್ಯುಪೈಯನ್ನು ಮಾಡಿಕೊಂಡೆ ಸೊ ಅಂಡ್ ದನ್ ಇಯರ್ ದ ಎಲಿಫೆಂಟ್ ಇಸ್ ಒನ್ ಟೆಲ್ ಲೈಕ್ ದಿಸ್ ಅನದರ್ ಒನ್ ಲೈಫ್ ಎ ಡ್ಯೂಟಿ ವಿಚ್ ಎನಿ ಆಫ್ ಯು ಎನಿ ಆಫ್ ಯು ಮೀನ್ಸ್ ಎನಿ ಒನ್ ಓಕೆ ಸೊ ಅಲ್ಲಿ ಯಾರದಾರ ಒಬ್ಬ ಗೆಳೆಯ ಇರ್ಬೋದು ನನ್ನ ಗೆಳೆಯ ಸೊ ಅಟ್ ದ ಟೈಮ್ ಓಕೆ ಸೊ ಅಂತ ಸಂದರ್ಭದಲ್ಲೂ ಸಹ ನಾಟ್ ಓನ್ಲಿ ಮ್ಯಾನ್ ಎ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೆಡ್ಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್ ಇಲ್ಲಿ ನನ್ನ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಯಾರೊಬ್ಬರೇ ಇರಲಿ ಓಕೆ ಸಂದೇಹವಿಲ್ಲದೆ ನಾನು ಇದೇ ಒಂದು ಕೆಲಸವನ್ನ ಏನ್ ಮಾಡ್ತಾ ಇದ್ದೆ ನೆರವೇರಿಸ್ಕೊಡ್ತಾ ಇದ್ದೆ ಅಂದ್ರೆ ಒಂದು ಸಮಾನ ಮನಸ್ಸಿನಿಂದ ರೆಡಿನೆಸ್ ಮೀನ್ಸ್ ಒಂದು ಮನಸ್ಸಿನಿಂದ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲರ್ ಸರ್ಕಮ್ಸ್ಟೆನ್ಸಸ್ ಯಾವುದೇ ಸಂದರ್ಭದಲ್ಲೂ ಸಹ ಇಂತಹ ಸಂದರ್ಭ ಬಂದ್ರೆ ಬೇರೆಯವರಿಗೆ ಇದೇ ಒಂದು ಕೆಲಸವನ್ನ ಮಾಡ್ತಾ ಇದ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗುತ್ತೆ ಐವ್ ದಿಸ್ ಒನ್ ಎಸ್ ಸೊ ಲೈಕ್ ದಟ್ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ಫಾರ್ ಫೋರ್ ಮಾರ್ಕ್ಸ್ ಓಕೆ ಸೊ ವಾಟ್ ಇಸ್ ಅ ಕ್ವಶನ್ ಹೌ ಡಿಡ್ ಎಲಿಫೆಂಟ್ ಜಸ್ಟಿಫೈ Its act of occupying the earth. Okay. So, this is the first evidence. Look at this one. Okay. And then I will move to the next paragraph. After hearing the Right Honorable Mr. Elephant's conclusive evidence, look at this one.

ಆನೆ ಏನನ್ನ ಹೇಳಿದೆ ಅದೆಲ್ಲವನ್ನು ಸಹ ಸಪೋರ್ಟ್ ಮಾಡ್ತಕ್ಕಂಥ ಕೆಲವೊಂದು ಎಲ್ಡರ್ಸ್ ಅನ್ನ ದೇ ಆರ್ ದ ಎಲ್ಡರ್ಸ್ ಆಫ್ ದ ಜಂಗಲ್ ಹೂ ಆಲ್ ಸಪೋರ್ಟೆಡ್ ವಾಟ್ ಮಿಸ್ಟರ್ ಎಲಿಫೆಂಟ್ ಆಟ್ ಸೆಟ್ ಆನೆ ಏನನ್ನ ಹೇಳ್ತು ಸೊ ಅದರ ಕಡೆ ಯಾರು ಸಪೋರ್ಟನ್ನು ಮಾಡ್ತಾರೆ ಸೊ ಅಂತ ಕೆಲವೊಂದು ಪ್ರಾಣಿಗಳನ್ನು ಮಾಡ್ತಾರೆ ಸೊ ಕಮಿಷನ್ ಆಫ್ ಎನ್ಕ್ವೈರಿ ಇರ್ತಕ್ಕಂಥವ್ರು ಕರೀತಾ ಹೋಗ್ತಾರೆ ಗೆಟ್ ದ ವಿಟ್ನೆಸ್ ಆರ್ ದ ಎವಿಡೆನ್ಸ್ ಫ್ರಮ್ ದೀಸ್ ಅನಿಮಲ್ಸ್ ಓಕೆ ಸೊ ಆಫ್ಟರ್ ದಿ ಎಲಿಫೆಂಟ್ ಅಂಡ್ ಕಾಲ್ ಮಿಸ್ಟರ್ ಐನಾ ಅಂಡರ್ ದರ್ ಎಲ್ಡರ್ಸ್ ಆಫ್ ದ ಜಂಗಲ್

ಮ್ಯಾನ್ ಅಂಡ್ ದ ಎಲಿಫೆಂಟ್ ಅವರಿಬ್ಬರ ನಡುವೆ ಇರ್ತಕ್ಕಂಥ ಡಿಸ್ಪ್ಯೂಟ್ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡಬೇಕು ಹೂ ಬಿಗ್ಯಾನ್ ಟು ಗಿವ್ ಇಸ್ ಓನ್ ಅಕೌಂಟ್ ಆಫ್ ಈಸ್ ಆಫ್ ದ ಡಿಸ್ಪ್ಯೂಟ್ ಇಯರ್ ಬಟ್ ದ ಕಮಿಷನ್ ಕಟ್ ಇಂ ಶಾರ್ಟ್ ಸೇಯಿಂಗ್ ಆದ್ರೆ ಕಮಿಷನ್ ಏನಂತ ಹೇಳುತ್ತೆ ಸೊ ನೀನ್ ಏನ್ ಮಾಡಬೇಕು ಸೊ ಎಲ್ಲವನ್ನು ಕಟ್ ಮಾಡಿ ಸೊ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸಾಲುಗಳಲ್ಲಿ ಹೇಳ್ಬೇಕು ಅಂತಕ್ಕಂಥದ್ದು ಅಂದ್ರೆ ಸೊ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು ಬಟ್ ದ ಕಮಿಷನ್ ಕಟ್ ಇಮ್ ಶಾರ್ಟ್ ಸೇಯಿಂಗ್ ಮೈ ಗುಡ್ ಮ್ಯಾನ್ Please confine yourself to relevant issues. We have already heard the circumstances from various unbiased sources. All we wish you to tell us is whether the undeveloped space in your earth was occupied by anyone else before Mr. Elephant assumed his position. Look at this one. My good man, please confine. Confine means. Explain yourself to. ರೆಲೆವೆಂಟ್ ಇಶ್ಯೂಸ್ ಸುಸಂಬದ್ಧವಾಗಿರ್ತಕ್ಕಂತಹ ಒಂದು ಸಂಗತಿಗಳ ಬಗ್ಗೆ ಓಕೆ ಹೇಳುವಂತಕ್ಕಂಥದ್ದು ಸೊ ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸಸ್ ಫ್ರಮ್ ವೇರಿಯಸ್ ಅನ್ಬೈಆಿಡ್ ಸೋರ್ಸಸ್ ಓಕೆ ಅಂದರೆ ವೇರಿಯಸ್ ವೇರಿಯಸ್ ಮೀನ್ಸ್ ಇಟ್ ಮೀನ್ಸ್ ಅ ಡಿಫ್ರೆಂಟ್ ಅನ್ಬೈಆಿಡ್ ಸೋರ್ಸಸ್ ಅಂದರೆ ಎಲ್ಲ ಮೂಲದಿಂದಲೂ ಸಹ ನಾವು ಏನು ಮಾಡಿದ್ದೀವಿ ಎಲ್ಲ ಮೂಲಗಳಿಂದ ಸಹ ನಾವು ಸಾಕಷ್ಟು ವಿಚಾರಗಳನ್ನ ಎಲ್ಲ ಒಂದು ಪರಿಸ್ಥಿತಿಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ ಹ್ಯಾವ್ ಹರ್ಡ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟೆನ್ಸಸ್ ಅಂದರೆ ಪರಿಸ್ಥಿತಿಗಳು ಸಂದರ್ಭಗಳನ್ನು ಓಕೆ ಪರಿಸ್ಥಿತಿಗಳನ್ನ ಏನು ಮಾಡಿದ್ವಿ ತಿಳ್ಕೊಂಡಿದ್ದೀವಿ ಫ್ರಮ್ ವೇರಿಯಸ್ ಅನ್ಬೈಆಿಡ್ ಸೋರ್ಸಸ್ ಎಲ್ಲ ಮೂಲಗಳಿಂದ ತಿಳ್ಕೊಂಡಿದ್ದೀವಿ ಆಲ್ ವಿ ವಿಶ್ ಯು ಟು ಟೆಲ್ ಅಸ್ ಆದರೆ ನಾವು ಬಯಸ್ತಕ್ಕಂಥದಿಷ್ಟೇ ನಿನ್ನಿಂದ ಸೊ ಈಸ್ ವೆದರ್ ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಯುವರ್ ಅಟ್ ವಾಸ್ ಆಕ್ಯುಪೈಡ್ ಬೈ ಎನಿ ಒನ್ ಎಲ್ಸ್ ಬಿಫೋರ್ ಮಿಸ್ಟರ್ ಎಲಿಫೆಂಟ್ ಲುಕ್ ಡಿಸ್ಪೊಸಿಷನ್ ಸೊ ಇಯರ್

ಅಲ್ಲಿ ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಅಂದರೆ ತೆಗೆದುಕೊಳ್ತಕ್ಕಂಥದ್ದು ಯಾವ್ದನ್ನ ಐಸ್ ಪೊಸಿಷನ್ ಆ ಒಂದು ಸ್ಥಿತಿ ಆ ಒಂದು ಸ್ಥಾನವನ್ನು ಅಲಂಕರಿಸೋದಕ್ಕಿಂತ ಮುಂಚೆ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ಅಂದರೆ ಆಕ್ರಮಿಸ್ಕೊಳ್ಳೋದಕ್ಕಿಂತ ಮುಂಚೆ ಯಾರಾದರೂ ಆಕ್ಯುಪೈನ ಮಾಡಿಕೊಂಡಿದ್ರಾ ಯಾರಾದರೂ ಆಕ್ರಮಿಸಿಕೊಂಡಿದ್ರಾ ಲೈಕ್ ದಟ್ ದರ್ ಆನ್ ಟಾಸ್ ಒನ್ ಕ್ವಶನ್ ಬಟ್ ಇಯರ್ ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ ಬಟ್ ಲುಕ್ ಅಟ್ ದಿಸ್ ವನ್ ನೋ ಬಟ್ There is no chance to the man. Okay. To state is about the dispute. Look at this. And then I will come to the next one. I Haven't heard this one? Yes. But at this point, the commission declared that they had heard sufficient evidence from the both sides and retired to consider their decision. Look at that. But at this point. ಈ ಒಂದು ಪಾಯಿಂಟ್ ನ ಪಾಯಿಂಟ್ ಆಫ್ ವ್ಯೂ ನ ಮೇರೆಗೆ ದ ಕಮಿಷನ್ ಡಿಕ್ಲೇರ್ಡ್ ದಟ್ ಏನ್ ಮಾಡುತ್ತೆ ಒಂದು ಡಿಕ್ಲೇರ್ ಮಾಡ್ತಾ ಹೋಗುತ್ತೆ ಕಮಿಷನ್ ಕಮಿಷನ್ ಆಫ್ ಎನ್ಕ್ವೈರಿ ಓಕೆ ಸೊ ದಟ್ ಈಸ್ ದೇ ಹ್ಯಾಡ್ ಹರ್ಡ್ ಸಫಿಶಿಯಂಟ್ ಎವಿಡೆನ್ಸ್ ಫ್ರಮ್ ಬೋತ್ ಸೈಡ್ಸ್ ಎರಡು ಕಡೆಯಿಂದ ಏನ್ ಮಾಡಿದ್ದಾರೆ ಒಂದು ಸಾಕಾದ ಸಾಕಾದಷ್ಟು ಅಂತಕ್ಕಂಥದ್ದು ಸಫಿಶಿಯೆಂಟ್ ಓಕೆ ಸಾಕ್ಷಿಗಳನ್ನ ಏನ್ ಮಾಡಿದ್ದಾರೆ ಕೇಳ್ಕೊಂಡಿದ್ದಾರೆ ಅಂಡ್ ರಿಟೈರ್ಡ್ ಟು ಕನ್ಸಿಡರ್ ಡಿಸಿಷನ್ ರಿಟೈರ್ಡ್ ಮೀನ್ಸ್ ಅಂದರೆ ಒಂದು ವಿಶ್ರಾಂತಿಯನ್ನು ಪಡ್ಕೊಳ್ತಕ್ಕಂಥದ್ದು ಅನ್ನೋದಿರ್ಬೋದು ಎಲ್ಲಿಗೆ ಹೋಗಿ ಹಿಂದಕ್ಕೆ ಹೋಗಿ ಏನು ಇದಾರೆ ಅವ್ರೀಗ ಕನ್ಸಿಡರ್ ಅನ್ನ ಮಾಡ್ತಾ ಇದ್ದಾರೆ ಟು ಕನ್ಸಿಡರ್ ಡಿಸಿಷನ್ ಅವರ ಒಂದು ನಿರ್ಣಯ ಏನಿದೆ ತೀರ್ಮಾನ ಏನಿದೆ ಅದನ್ನು ಕೊಡಬೇಕು ಓಕೆ ಸೊ ಆಫ್ಟರ್ ಎಂಜಾಯಿಂಗ್ ಎ ಡೆಲಿಷಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್ ದ ರೀಚ್ಡ್ ದರ್ ವೆಡಿಕ್ಟ್ ಕಾಲ್ಡ್ ದ ಮ್ಯಾನ್ ಅಂಡ್ ಡಿಕ್ಲೇರ್ಡ್ ಯಾಸ್ ಫಾಲೋಸ್ ಲುಕ್ ಆರ್ ದಿಸ್ ವೆನ್ ಓಕೆ ಸೊ ಇರ್ ಆಫ್ಟರ್ ಎಂಜಾಯಿಂಗ್ ಎ ಡೆಲಿಷಿಯಸ್ ಮೀಲ್ ಅಂದ್ರೆ ಒಂದು ಸವಿಯಾಗಿರ್ತಕ್ಕಂಥ ಒಂದು ಊಟವನ್ನ ಮಾಡ್ತಾರೆ ಓಕೆ ಅಟ್ ಎಕ್ಸ್ಪೆನ್ಸ್ ಆಫ್ ರೈಟ್ ಆನರಬಲ್ ಮಿಸ್ಟರ್ ಎಲಿಫ್ಯಾಂಟ್ ಯಾರು ಈ ಒಂದು ಎಕ್ಸ್ಪೆನ್ಸ್ ಅನ್ನ ಬರೆಸ್ತಾರೆ ಅಂತಕ್ಕಂಥದ್ದು ಯಾರು ಸೊ ಇದೆಲ್ಲವನ್ನು ಸಹ ಅರೇಂಜ್ ಮಾಡಿರ್ತಕ್ಕಂಥದ್ದು ಮಿಸ್ಟರ್ ಎಲಿಫೆಂಟ್ ಅಂದ್ರೆ ಎಲ್ಲ ಕಮಿಷನ್ ಆಫ್ ಎನ್ಕ್ವೈರಿ ಏನಿದೆ ಸೊ ಅದೆಲ್ಲರೂ ಸಹ ಲಂಚವನ್ನ ತಗೊಂಡಿದ್ದಾರೆ ಅಂತಕ್ಕಂಥ ನಾವು ಇಲ್ಲಿ ಅರ್ಥ ಮಾಡ್ಕೊಬಹುದು ಆಫ್ಟರ್ ಎಂಜಾಯಿಂಗ್ ಎ ಡೆಲಿಷಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ

ಟೂ ಬ್ಯಾಡ್ ಅಂತಕ್ಕಂಥದ್ದು ಓಕೆ ಅಂದರೆ ವಿಷಾದಕರ ಅಂತಕ್ಕಂಥ ನಾವಿಲ್ಲಿ ತಗೊತಾ ಹೋಗ್ಬೋದು ಓಕೆ ಸೊ ದಟ್ ಈಸ್ ಆರ್ ಅನ್ಫಾರ್ಚುನೇಟ್ ಅನ್ನೋದನ್ನು ತಗೊಬೋದು ರಿಗ್ರೆಟಬಲ್ ಅಂತ ಹೇಳಿದ್ರೆ ಓಕೆ ಥ್ರೂ ಯರ್ ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಅಪ್ರಜ್ಞೆ ಓಕೆ ಸೊ ಅನ್ಫಾರ್ಚುನೇಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದಿ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾ ಸೊ ದೇಟ್ ಈಸ್ ಅ ಬ್ಯಾಕ್ವರ್ಡ್ನೆಸ್ ಬ್ಯಾಕ್ವರ್ಡ್ನೆಸ್ ಮೀನ್ಸ್ ಅಂದರೆ ಒಂದು ಮಂದ ಬುದ್ಧಿಯ ಅಂತಕ್ಕಂಥದ್ದು ಇಲ್ಲಿ ಚುರುಕಿಲದಲ್ಲಿ ಇರತಕ್ಕಂಥದ್ದು ಓಕೆ ಸೊ ಡ್ಯೂ ಮೀನ್ಸ್ ಹಿಯರ್ ದ ರೀಸನ್ ಓಕೆ ಸೊ ಈ ಒಂದು ಕಾರಣದಿಂದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್ ವಿ ಕನ್ಸಿಡರ್ ದಟ್ ಮಿಸ್ಟರ್ ಎಲಿಫೆಂಟ್ ಆಸ್ ಫುಲ್ಫಿಲ್ಡ್ ಈಸ್ ಸೇಕ್ರೆಟ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್ ಓಕೆ ಸೊ ಇಲ್ಲಿ ಆ ಒಬ್ಬ ಮನುಷ್ಯನ ಇಂಟ್ರೆಸ್ಟ್ ಮೇರೆಗೆ ಏನ್ ಮಾಡಿದೆ ಎಲಿಫೆಂಟ್ ಸೊ ಆ ಒಂದು ಜಾಗವನ್ನು ಫುಲ್ಫಿಲ್ ಅನ್ನ ಮಾಡಿದೆ ಓಕೆ ಈ ಸೇಕ್ರೆಟ್ ಡ್ಯೂಟಿ ಅದರ ಒಂದು ಕೆಲಸವನ್ನ ಮಾಡಿದೆ ಯಾವುದಾಗಿರ್ತಕ್ಕಂಥ ಕೆಲಸ ಅದು ಆ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್ ನಿನ್ನ ಇಂಟ್ರೆಸ್ಟ್ ಏನಿದೆ ಸೊ ಅದನ್ನ ಏನ್ ಮಾಡಿದೆ ಅದು ಪ್ರೊಟೆಕ್ಟ್ ಅನ್ನ ಮಾಡಿದೆ ನಿನ್ನ ಹಟ್ಟನ್ನು ಏನ್ ಮಾಡಿದೆ ಸೇವ್ ಅನ್ನ ಮಾಡಿದೆ ಸೊ ದಟ್ ಇಸ್ ಅನ್ಡೆವಲಪಡ್ ಸ್ಪೇಸ್ ಓಕೆ ಟು ಎ ಮೋರ್ ಎಕನಾಮಿಕ್ ಯೂಸ್ ಬೈ ಸಿಟ್ಟಿಂಗ್ ಇನ್ ಇಟ್ ಮೈ ಸೆಲ್ಫ್ ದೊರ್ ದರ್ ಇಸ್ ಅ ಲೈನ್ ಲೈಕ್ ದಟ್ ವಿ ಕನ್ಸಿಡರ್ ದಟ್ ಮಿಸ್ಟರ್ ಎಲಿಫೆಂಟ್ ಆಸ್ ಫುಲ್ಫಿಲ್ಡ್ ಈಸ್ ಸೇಕ್ರೆಡ್ ಡ್ಯೂಟಿ ಅದರ ಅದರಲ್ಲಿರ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಕರ್ತವ್ಯವನ್ನು ನಿಭಾಯಿಸಿದೆ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್ ಯಾಸ್ ಇಟ್ ಈಸ್ ಕ್ಲಿಯರ್ಲಿ ಫಾರ್ ಯುವರ್ ಗುಡ್ ದಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಟು ಇಟ್ಸ್ ಮೋಸ್ಟ್ ಎಕನಾಮಿಕ್ ಯೂಸ್ ಅಂಡ್ ಆಸ್ ಯು ಯುವರ್ ಸೆಲ್ಫ್ ಹ್ಯಾವ್ ನಾಟ್ ಎಟ್ ರೀಚ್ ದ ಸ್ಟೇಜ್ ಆಫ್ ಎಕ್ಸ್ಪ್ಯಾನ್ಶನ್ ವಿಚ್ ವುಡ್ ಎನೇಬಲ್ ಯು ಟು ಫಿಲ್ ಇಟ್ ವಿ ಕನ್ಸಿಡರ್ಡ್ ಇಟ್ ನೆಸರಿ ಟು ಅರೇಂಜ್ ಎ ಕಾಂಪ್ರಮೈಸ್ ಟು ಸೂಟ್

ಓಕೆ ದಟ್ ಇಸ್ ದ ಡಿಸಿಷನ್ ಇಟ್ ನೆಸೆಸರಿ ಟು ಅರೇಂಜ್ ಅಂದ್ರೆ ಏರ್ಪಾಡನ್ನ ಮಾಡಬೇಕಾದ್ ಯಾವ ರೀತಿಯಾಗಿರ್ತಕ್ಕಂಥದ್ದು ದಟ್ ಈಸ್ ಎ ಕಾಂಪ್ರಮೈಸ್ ಎರಡರೂ ಸಹ ಇಲ್ಲಿ ಸಂಧಾನ ಆಗಬೇಕು ಒಪ್ಪಂದವನ್ನ ಏನ್ ಮಾಡಬೇಕು ಒಪ್ಪಂದವನ್ನ ಮಾಡ್ಕೊಬೇಕು ಓಕೆ ಸೊ ದಟ್ ಈಸ್ ಟು ಸೂಟ್ ಬೋತ್ ಪಾರ್ಟೀಸ್ ಎರಡು ಪಾರ್ಟೀಸ್ಗೆ ಎರಡು ಪಕ್ಷಗಳಿಗೂ ಸಹ ಇಲ್ಲಿ ಅನುಕೂಲವಾಗಬೇಕು ಅಂತಕ್ಕಂಥದ್ದು ಓಕೆ ಮಿಸ್ಟರ್ ಶೆಲ್ ಕಂಟಿನ್ಯೂ ಇಸ್ ಆಕ್ಯುಪೇಷನ್ ಆಫ್ ಯುವರ್ ಆರ್ಟ್ Look at there. What is the decision here? Mr. Elephant shall continue his occupation of your art, but we give you permission to look for a site. Look at this one. But here, that commission of inquiry is going to give permission. What is the permission? To look for a site where you can build another art more suited to your needs. And we will see that you are well protected. ಓಕೆ ಸೊ ಲೈಕ್ ದಟ್ ಇಯರ್ ದಟ್ ಕಮಿಷನ್ ಆಫ್ ಎನ್ಕ್ವರಿ ಈಸ್ ಗೊಂದಿವ್ ಪರ್ಮಿಷನ್ ಟು ದಟ್ ಮ್ಯಾನ್ ಓಕೆ ಸೊ ಈಸ್ಟ್ ಅನದರ್ ಲುಕ್ ಫಾರ್ ಎ ಸೈಟ್ ಓಕೆ ಸೊ ವೆರ್ ಎವರ್ ಯು ವಾಂಟ್ ದೇರ್ ಅಂಡ್ ದೆನ್ ಬೇರ್ ಅನದರ್ ಒನ್ ಅರ್ಟ್ ಅಂದ್ರೆ ಒಂದು ಜಾಗ ಮತ್ತೊಂದು ಜಾಗವನ್ನು ನೋಡಿ ಸೊ ಮತ್ತೊಂದು ಅರ್ಟ್ ಅನ್ನ ಕಟ್ಕೊಬಹುದು ಅಂತಕ್ಕಂಥ ಒಂದು ಇದನ್ನ ಹೇಳ್ತಾ ಹೋಗ್ತಾರೆ ಇಲ್ಲಿ ಒಂದು ಅಪ್ಪಣೆಯನ್ನು ಕೊಡ್ತಾ ಹೋಗ್ತಾರೆ ಓಕೆ ಯುವರ್ ನೀಡ್ಸ್ ನಿನ್ನ ಅವಶ್ಯಕತೆಗೆ ತಕ್ಕಂತೆ ಓಕೆ ಅಂಡ್ ವಿ ವಿಲ್ ಸಿ ದಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್ ಆದ್ರೆ ನಾವು ಕಾಣ್ತೀವಿ ನಮ್ಮೆಲ್ಲರ ಸಂರಕ್ಷಕ ಅಂತಕ್ಕಂಥ ಒಂದು ಇದರಲ್ಲಿ ಅಂತ ಕಾಣ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗುತ್ತೆ ಕಮಿಷನ್ ಆಫ್ ಎನ್ಕ್ವೈರಿ ಓಕೆ ಅಂಡ್ ದೆನ್ ದ ಮ್ಯಾನ್ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್ ಅಂಡ್ ಫಿಯರಿಂಗ್ ದಟ್ ಈಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಇಮ್ ಟು ಟೀತ್ ಅಂಡ್ ಕ್ಲಾಸ್ ಆಫ್ ಮೆಂಬರ್ಸ್ ಆಫ್ ದ ಕಮಿಷನ್ ಡಿಡ್ ಡಿಡ್ಸ್ ದೇ ಸಜೆಸ್ಟೆಡ್ ಲುಕ್ ಅರ್ ದಿಸ್ ವ್ಯಾಕ್ ಓಕೆ ದ ಮ್ಯಾನ್ ಡಿಡ್ ಆಸ್ ದೇ ಸಜೆಸ್ಟೆಡ್ ಅವ್ರು ಯಾವ ರೀತಿಯಾಗಿ ಸಜೆಸ್ಟ್ ಅನ್ನ ಮಾಡ್ತಾರೋ ಸೊ ಆ ರೀತಿಯಾಗಿ ಏನು ಮಾಡ್ತಾನೆ ಸೂಚಿಸ್ತಾರೋ ಆ ರೀತಿಯಾಗಿ ಏನು ಮಾಡ್ತಾನೆ ಅವನು ಮಾಡ್ತಾ ಹೋಗ್ತಾನೆ ಅಂತಕ್ಕಂಥದ್ದು ಬಟ್ ಇಯರ್ ಈ ಹ್ಯಾಸ್ ಫಿಯರ್ ಆದರೆ ಅವ್ನಿಗೆ ಇಲ್ಲಿ ಸ್ವಲ್ಪ ಏನಿರುತ್ತೆ ಒಂದು ಸ್ವಲ್ಪ ಭಯ ಅಂತಕ್ಕಂಥದ್ದು ಇರುತ್ತೆ ಸೊ ಅದನ್ನು ನೋಡೋಣ ಅಲ್ಲಿ ಓಕೆ ದ ಮ್ಯಾನ್ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್ ಅವ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆ ಇರೋದಿಲ್ಲ ಓಕೆ ಸೊ ಅಂದ್ರೆ ಬೇರೆ ಒಂದು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾರನ್ನೂ ಸದ್ರು ಹಾಕೊಳ್ಳೋದಿಕ್ ಸಾಧ್ಯ ಇಲ್ಲೂ ಕರ್ತ ಅಂಡ್ ಫಿಯರಿಂಗ್ ದಟ್ ಇಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಇಮ್ ನೋಡಿ ಅವನೇನೋ ಒಪ್ತಲೇ ನೋಡಿ ಫಿಯರಿಂಗ್ ದಟ್ ಇಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಅವನೇನಾದ್ರೂ ಅದನ್ನು ಅವನು ಒಂದು ಒಪ್ತಲೇ ಇರ್ತಕ್ಕಂಥ ಆಪೋಸಿಷನ್ ಆಚೆ ಹಾಕಿದ್ರೆ ಎಕ್ಸ್ಪೋಸ್ ಏನ್ ಮಾಡಿದ್ರೆ ಓಕೆ ಸೊ ದೇರ್ ಇಸ್ ಅ ಫಿಯರ್ ಸೊ ದಟ್ ಈಸ್ ಟು ದ ಟೀತ್ ಅಂಡ್ ಕ್ಲಾಸ್ ಆಫ್ ಮೆಂಬರ್ಸ್ ಆಫ್ ದ ಕಮಿಷನ್ ಸೊ ನೋಡಿ ಸೊ ಏನಿರುತ್ತೆ ಒಂದು ಮನಚಾಗಿರ್ತಕ್ಕಂಥ ಅಲ್ಲುಗಳು ಉಗುರುಗಳನ್ನ ಅವನು ಅಬ್ಸರ್ವ್ ನ ಮಾಡಿರ್ತಾನೆ

ಅವನ ಕಟ್ತಾನೆ ಆದರೆ ಮಿಸ್ಟರ್ ರೈನಸಸ್ ಒನ್ ಆಫ್ ದ ಮೆಂಬರ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಚಾರ್ಜ್ಡ್ ಇನ್ ವಿತ್ ಇಸ್ ಆರ್ಮ್ ಲೋವರ್ಡ್ ಆ್ಯಂಡ್ ಆರ್ಡರ್ಡ್ ದ ಮ್ಯಾನ್ ಕ್ವಿಟ್ ಏನು ಮಾಡುತ್ತೆ ಸೊ ಅದರ ಒಂದು ಕೊಂಬನ್ನು ತೊಗೊಂಬರುತ್ತೆ ಆಲ್ ಆಫ್ ವಿನೋದ ರೈನಸಸ್ ಓಕೆ ಒಂದು ಕೊಂಬಿನ ಪ್ರಾಣಿ ಅಂತ ಹೇಳ್ಬಿಟ್ಟು ನಾವು ಕಲಿತಾ ಹೋಗ್ತೀವಿ ಅದರ ಕೊಂಬನ್ನು ಲೋವರ್ಡನ್ನು ಮಾಡ್ಕೊಂಡು ಕೆಳಗಿಳಿಸಿ ಮನುಷ್ಯನಿಗೆ ಆರ್ಡರ್ನ ಮಾಡ್ತಾ ಹೋಗ್ತಾ ಒಬ್ಬ ಮ್ಯಾನ್ಗೆ ಆರ್ಡರ್ ದ ಮ್ಯಾನ್ ಟು ಕ್ವಿಟ್ In the bitto, so, and then a royal commission was again appointed to look into the matter and the same finding was given for the first one so that is a commission of inquiry Imperial Commission it is going to appoint to solve the dispute between the man and elephant but now a royal commission was again appointed to look into the matter about the dispute between so that is a man and mr rhinos okay and the same finding was given so again they're going to give the same decision again you want to search a site okay so look for a site and then you want to build another one okay wherever you want there okay so that is uh, your needs like that they're going to give the decision and then so this procedure was procedure was

ಮಿಸ್ಟರ್ ಬಫೆಲೋ ದ ಫಸ್ಟ್ ಒನ್ ಎಲಿಫೆಂಟ್ ಅಂಡ್ ದೆನ್ ರೈನಾಸರ್ ಅಂಡ್ ದೆನ್ ಮಿಸ್ಟರ್ ಬಫೆಲೋ ಅಂಡ್ ದೆನ್ ಮಿಸ್ಟರ್ ಲ್ಯಾಪರ್ಡ್ ಮಿಸ್ಟರ್ ರೈನಾ ದ ರೆಸ್ಟ್ ವರ್ ಆಲ್ ಅಕಾಮಿಡೇಟೆಡ್ ವಿತ್ ನ್ಯೂ ಆರ್ಟ್ಸ್ ಎಲ್ಲರೂ ಸಹ ಎಲ್ಲ ಪ್ರಾಣಿಗಳೇನಾಗ್ತಾ ಇದೆ ಎಲ್ಲವೂ ಒಂದು ತಂಗುವ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದೆ ಅಕಾಮಿಡೇಟನ್ನು ಮಾಡ್ಕೊಳ್ತಾ ಹೋಗ್ತಾ ಇದಾವೆ ಎಲ್ಲರೂ ಸಹ ಹೊಸ ಹೊಸ ಅಟ್ಗಳನ್ನ ಕಟ್ತಾ ಹೋಗ್ತಾನೆ ಎಲ್ಲರೂ ಸಹ ಆಕ್ಯುಪೈನ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ ಓಕೆ ಸೊ ಅದಾದ ನಂತರದಲ್ಲಿ ನೋಡಿ ದೆನ್ ದ ಮ್ಯಾನ್ ಡಿಸೈಡೆಡ್ ದಟ್ ಯು ಮಸ್ಟ್ ಅಡಾಪ್ಟ್ ಆ್ಯಂಡ್ ಎಫೆಕ್ಟಿವ್ ಮೆಥಡ್ ಆಫ್ ಪ್ರೊಟೆಕ್ಷನ್ ಈಗ ಮನುಷ್ಯ ಡಿಸೈಡನ್ನು ಮಾಡ್ಕೊಳ್ತಾ ಇದ್ದಾನೆ ಯಾಕಂದ್ರೆ ಅವನಿಗೆ ಎಲ್ಲ ಪ್ರಾಣಿಗಳು ಒಂದಾದ್ಮೇಲೆ ಒಂದು ಹಟ್ಟಣ ಬಂದು ಏನು ಮಾಡ್ತಾ ಇದೆ ಆಕ್ಯುಪೈನ ಮಾಡ್ಕೊಳ್ತಾ ಇದೆ ಸೊ ಅವ್ನಿಗೆ ಯಾವುದ್ರಲ್ಲೂ ಸಹ ಅವ್ನಿಗೆ ನ್ಯಾಯ ಸಿಗ್ತಾ ಇಲ್ಲ ಇಸ್ ನಾಟ್ ಗೋಯಿನ್ ಟು ಗೆಟ್ ದ ಗುಡ್ ಡಿಸಿಷನ್ ಇಸ್ ನಾಟ್ ಗೊಯ್ ಟು ಗೆಟ್ ಈಸ್ ಅಟ್ ಓನ್ ಅಟ್ ಬಟ್ ಸೊ ದಟ್ಸ್ ವೈ ದೆನ್ ದ ಮ್ಯಾನ್ ಡಿಸೈಡೆಡ್ ದಟ್ ಇ ಮಸ್ಟ್ ಅಡಾಪ್ಟ್ ಆನ್ ಎಫೆಕ್ಟಿವ್ ಮೆಥಡ್ ಆಫ್ ಪ್ರೊಟೆಕ್ಷನ್ ಆ ಒಂದು ಕಾರಣಕ್ಕೋಸ್ಕರ ಅವಂದೇ ಆಗಿರ್ತಕ್ಕಂಥ ಒಂದು ಅಡಾಪ್ಟನ್ನು ಮಾಡ್ಕೊ ಅಂದರೆ ಒಂದು ಎಫೆಕ್ಟಿವ್ ಮೆಥಡ್ ಅನ್ನ ಅಂದರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಧಾನವನ್ನು ಅಡ ಅಳವಡಿಸ್ಕೊಳ್ಬೇಕು ಅಡಾಪ್ಟನ್ನು ಮಾಡ್ಕೊಬೇಕು ಅಂತ ಅವನು ಏನ್ಮಾಡ್ತಾನೆ ಡಿಸೈಡ್ ಅನ್ನ ಮಾಡ್ಕೊಳ್ತಾನೆ ಯಾವುದಕ್ಕೋಸ್ಕರ ಅವನ ರಕ್ಷಣೆಗೋಸ್ಕರ ಸಿನ್ಸ್ ಕಮಿಷನ್ಸ್ ಆಫ್ ಎನ್ಕ್ವೈರಿ ಡಿಡ್ ನಾಟ್ ಸೀಮ್ ಟು ಬಿ ಆಫ್ ಎನಿ ಯೂಸ್ ಟು ಇಮ್ ಕಮಿಷನ್ಸ್ ಏನಿದಾವೆ ಕಮಿಷನ್ಸ್ ಆಫ್ ಎನ್ವರ್ ಏನಿದಾವೆ ಅವು ಯಾವುದೂ ಸಾವಿನ್ಗೆ ಉಪಯೋಗಕ್ಕೆ ಬರೋದಿಲ್ಲ ಅಂತಕ್ಕಂಥ ಮತನಲ್ಲಿ ಹೇಳ್ತಾ ಹೋಗ್ತಾನೆ ಓಕೆ ಈ ಸ್ಯಾಟ್ ಡೌನ್ ಸೆಡ್ ನೆಗೆಂಡ ತಿ ಮೊಟೇರಿ ಮೀನ್ಸ್ ಇನ್ ದ ಯರ್ ಲಾಂಗ್ವೇಜ್ ನೆಗೆಂಡ ತಿ ಡೆಗ ಮೊಟೇರಿ ವಿಚ್ ಲಿಟ್ರರಿ ಮೀನ್ಸ್ ದೇರ್ ಈಸ್ ನಥಿಂಗ್ ದಟ್ ಥ್ರೆಡ್ಸ್ ಆನ್ ದಿ ಅರ್ಥ್ ದಟ್ ಕೆನಾಟ್ ಬಿ ಟ್ರಾಪ್ ದೇರ್ ಈಸ್ ನಥಿಂಗ್ ಯಾವುದಿಲ್ಲ ಅಂತಕ್ಕಂಥದ್ದು ದಟ್ ಥ್ರೆಡ್ಸ್ ಆನ್ ದ ಅರ್ತ್ ಒಂದು ಬಲೆ ಅಂದರೆ ಒಂದು ಏನಂತ ಒಂದು ಬಲೆ ಅಂತ ಹೇಳ್ಬಿಟ್ಟು ಕರಿತೀವಿ ಆನ್ ದ ಅರ್ಥ್ ದಟ್ ಕೆನಾಟ್ ಬಿ ಟ್ರಾಪ್ ವಾಟ್ಸ್ ದ ಮೀನಿಂಗ್ ಆಫ್ ದಿಸ್ ಸೊ ದಟ್ ಇಸ್ ದರ್ ಇಸ್ ನಥಿಂಗ್ ದಟ್ ಥ್ರೆಡ್ಸ್ ಆನ್ ದ ಅರ್ಥ ದಟ್ ಕೆನಾಟ್ ಬಿ ಟ್ರಾಪ್ ಆರ್ ಇನ್ ಅದರ್ ವರ್ಡ್ಸ್ ವೆಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಓಕೆ ಆರ್ ಇನ್ ಅದರ್ ವರ್ಡ್ಸ್ ಯು ಕೆನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್ ಇಟ್ ಮೀನ್ಸ್ ವೇರ್ ಟು ಫುಲ್ ದ ಪೀಪಲ್ ಫಾರ್ ಎ ಟೈಮ್ ಒಬ್ಬ ಒಬ್ಬ ಮನುಷ್ಯನನ್ನ ಜನರನ್ನ ಏನ್ ಮಾಡ್ಬೋದು ಜನರನ್ನ ಕೇವಲ ಒಂದು ಸಾರಿ ನಾವು ಮೂರ್ಖನನ್ನ ಮಾಡ್ಬೋದು ಸೊ ದಟ್ ಈಸ್ ಇನ್ ಅದರ್ ವರ್ಡ್ಸ್ ಓಕೆ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಡಿಫರೆಂಟ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಸೊ ದರ್ ಇಸ್ ನಥಿಂಗ್ ದಟ್ ಟ್ರೆಡ್ಸ್ ಆನ್ ದಿ ಅರ್ಥ್ ದಟ್ ಕೆನಾಟ್ ಬಿ ಟ್ರಾಪ್ಡ್ ಅಂದರೆ ಬಿದ್ದಿರ್ತಕ್ಕಂಥ ಬೆಳಗ್ಗೆ ಯಾವಾಗಲೂ ಬೀಳ್ತಕ್ಕ ಬೀಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಡೀತಾ ಇರ್ತೀವಿ ಅಲ್ಲಿ ಚುಚ್ಚು ಅಂದ್ರೆ ಅಲ್ಲಿ ಹೋಗೋದಿಲ್ಲ ನಾವು ಲೈಕ್ ದಟ್ ಯು ಕ್ಯಾನ್ ಫುಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್ ಯಾವಾಗ್ಲೂ ಸಹ ನೀವು ಜನರನ್ನ ಫೋಲ್ ಅನ್ನ ಮಾಡೋದಕ್ಕಾಗುದಿಲ್ಲ ಯಾವಾಗ್ಲೂ ಒಂದು ಸರಿ ಮಾತ್ರ ಮಾಡ್ಬೋದು ಅಂತಕ್ಕಂಥ ಮಾತನಲ್ಲಿ ಅವನು ಹೇಳ್ತಾ ಹೋಗ್ತಾನೆ ಓಕೆ ಅಟ್ ಲಾಸ್ಟ್ ಪ್ಯಾರಾಗ್ರಾಫ್ ಅರ್ಲಿ ಒನ್ ಮಾರ್ನಿಂಗ್ ವೆನ್ ದ ಅರ್ಟ್ಸ್ ಆಲ್ರೆಡಿ ಆಕ್ಯುಪೈಡ್ ಬೈ ದ ಜಂಗಲ್ ಲಾಟ್ಸ್ ಫಾರ್ ಆಲ್ ಬಿಗಿನಿಂಗ್ ಟು ಡಿಕೆ ಫಾಲ್ ಟು ಪೀಸಸ್ ಈ ವೆಂಟ್ ಔಟ್ ಬಿಲ್ಟ್ ಎ ಬಿಗ್ಗರ್ ಬೆಟರ್ ಅರ್ಟ್ ಎ ಲಿಟಲ್ ಡಿಸ್ಟೆನ್ಸ್ ಅವೇ ಲರ್ಲಿ ಒನ್ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವದಲ್ಲಿ ಅಂತಕ್ಕಂಥದ್ದು ಓಕೆ ಒಂದು ದಿನ ಬೆಳಗಿನ ಜಾವದಲ್ಲಿ ವೆನ್ ದ ಅರ್ಟ್ಸ್ ಆಲ್ರೆಡಿ ಆಕ್ಯುಪೈಡ್ ಬೈ ದಿ ಜಂಗಲ್ ಆರ್ಟ್ಸ್ ಎಲ್ಲ ಒಂದು ಜಂಗಲ್ ಆರ್ಟ್ಸ್ ಏನಿದೆ ಅನಿಮಲ್ಸ್ ಏನಿದೆ ಎಲ್ಲರೂ ಸಹ ಆಕ್ಯುಪೈನ ಮಾಡ್ಕೊಂಡಿದ್ದಾರೆ ಓಕೆ ವರ್ ಆಲ್ ಬಿಗಿನಿಂಗ್ ಟು ಡಿ ಕೆ ವರ್ ಆಲ್ ಮೀನ್ಸ್ ಇಯರ್ ಎಲ್ಲ ಅರ್ಟ್ಗಳೇನಾಗ್ತಾ ಇದೆ ಆಲ್ ಬಿಗಿನಿಂಗ್ ಟು ಡಿ ಕೆ ಅಂದರೆ ಎಲ್ಲವೂ ಸಹ ಏನಾಗ್ತದೆ ಕ್ಷೀಣಿಸ್ತಾ ಇದೆ ಕೊಳಿತಾ ಇದೆ ಓಕೆ ಆ್ಯಂಡ್ ಫಾಲ್ಟ್ ಪೀಸಸ್ ಎಲ್ಲ ಚಿಂದಿ ಚಿಂದಿಯಾಗಿ ಬಿದ್ದೇನಾಗ್ತಾಯಿದೆ ಮುರ್ಕೊಂಡು ಬೀಳ್ತಾ ಇರತಕ್ಕಂತಹ ಸನ್ನಿವೇಶವನ್ನು ನೋಡ್ಕೊಂಡಿರ್ತಾನೆ ಸೊ ಅಂತಹ ಒಂದು ಸಂದರ್ಭ ಎಲ್ಲ ಅಟ್ಟುಗಳೇನಾಗ್ತಾ ಇದೆ ಕಟ್ಕೊಟ್ಟಿರ್ತಕ್ಕಂಥ ಹಟ್ಗಳು ನಾಶ ನಾಶದ ಅಂಚಿಗೆ ಬಂದಿದ್ದಾವೆ ಈ ವೆಂಟ್ ಔಟ್ ಆ್ಯಂಡ್ ಬಿಲ್ಟ್ ಎ ಬಿಗ್ಗರ್ ಅಂಡ್ ಬೆಟರ್ ಅರ್ಟ್ ಓಕೆ ಸೊ ಅದಾದ ನಂತರ ಏನು ಮಾಡ್ತಾನೆ ಅದನ್ನೆಲ್ಲವನ್ನೂ ಸಹ ಅವನು ಅಬ್ಸರ್ವ್ ಮಾಡಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅಟ್ಟನ್ನು ಕಟ್ತಾ ಹೋಗ್ತಾನೆ ಈ ಬಿಲ್ಟ್ ಎ ಬಿಗ್ಗರ್ ಅಂಡ್ ಬೆಟರ್ ಅರ್ಟ್ ಲಿಟಲ್ ಡಿಸ್ಟೆನ್ಸ್ ಅವೇ ಅಲ್ಲಿ ಹತ್ತಿರದಲ್ಲೇ ಏನು ಮಾಡ್ತಾನೆ ಓಕೆ ಸ್ವಲ್ಪ ದೂರದಲ್ಲಿ ಒಂದು ಒಟ್ಟನ್ನು ಕಟ್ತಾನೆ ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಒಂದು ದೊಡ್ಡದಾಗಿರುತ್ತೆ ಮತ್ತೆ ಒಂದು ಬೆಟರ್ ಆಗಿರ್ತಕ್ಕಂಥ ಅಟ್ಟನ್ನು ಕಟ್ತಾನೆ ನೋ ಸೂನರ್ ಸೀನ್ ಇಟ್ ದೆನ್ ಈ ಕೇಮ್ ರಶಿಂಗ್ ಇನ್ ನೋಡಿ ಸೊ ಅದಾದ ನಂತರ ಕಟ್ಟಿರ್ತಕ್ಕಂಥ ಹಟ್ಟನ್ನು ನೋಡುತ್ತೆ ಹೊಸದಾಗಿ ಕಟ್ಟಿರ್ತಕ್ಕಂಥ ಹಟ್ಟನ್ನು ಸೊ ದಟ್ ಇಸ್ ಅ ಬಿಗ್ಗರ್ ಅಂಡ್ ಬೆಟರ್ ಒನ್ ಸೊ ದಟ್ಸ್ ವೈ ಮಿಸ್ಟರ್ ಸೀನ್ ಇಟ್ ಅದನ್ನು ನೋಡುತ್ತೆ ನೋಡ್ಬಿಟ್ಟು ಏನು ಮಾಡುತ್ತೆ ಈ ಕೇಮ್ ರಶಿಂಗ್ ಇನ್ ಜೋರಾಗಿ ಏನು ಮಾಡುತ್ತೆ ಓಡ್ ಬರುತ್ತೆ ನೋಡ್ತಿದಂಗೆ ಬಂದು ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಅದು ಬರುತ್ತೆ ಓನ್ಲಿ ಟು ಫೈಂಡ್ ದಟ್ ಮಿಸ್ಟರ್ ಎಲಿಫೆಂಟ್ ಇನ್ ಸೈಡ್ ಸೌಂಡ್ ಅ ಸ್ಲೀಪ್ ಆದ್ರೆ ಯಾವ್ದನ್ನ ನೋಡುತ್ತೆ ಮಿಸ್ಟರ್ ಅನಾಸಸ್ ಎಲಿಫೆಂಟು ಆಲ್ರೆಡಿ ಏನಾಗಿದೆ ಸೊ ಅದರೊಳಗಡೆ ಮಲಿಕೊಂಡಿರುತ್ತೆ ಸೌಂಡ್ ಆ ಸ್ಲೀಪ್ ನಿದ್ದೆಯನ್ನು ಮಾಡ್ತಾ ಇರುತ್ತೆ ಓಕೆ ಅಂಡ್ ಮಿಸ್ಟರ್ ಲ್ಯಾಪರ್ಡ್ ನೆಕ್ಸ್ಟ್ ಕೇಮ್ ಇನ್ ಅಟ್ ದ ವಿಂಡೋ ಲುಕ್ ಅಟ್ ಕಟ್ ಮಿಸ್ಟರ್ ಅನಾಸಸ್ ದೆನ್ ಈ ಕೇಮ್ ರಶಿಂಗ್ ಇನ್ ಓನ್ಲಿ ಟು ಫೈಂಡ್ ದಟ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ ಸೈಡ್ ಮೈನಿಸ್ಟರ್ ಡೈನೋಸಸ್ ಬರುತ್ತೆ ಆದರೆ ಆನ್ ಏನ್ ಮಾಡುತ್ತೆ ಆಲ್ರೆಡಿ ಒಳಗಡೆ ಮಲಿಕೊಂಡಿರುತ್ತೆ ಸೌಂಡ್ ಅನ್ನ ಮಾಡಿಕೊಂಡು ಸೌಂಡ್ ಅ ಸ್ಲೀಪ್ ಅಂಡ್ ಮಿಸ್ಟರ್ ಲೆಪರ್ಡ್ ನೆಕ್ಸ್ಟ್ ಗೇಮ್ ಆರ್ ಆಲ್ ಇಂಪಾರ್ಟೆಂಟ್ ಓಕೆ ಅದಾದ ನಂತರದಲ್ಲಿ ಮಿಸ್ಟರ್ ಲೆಪರ್ಡ್ ಬರುತ್ತೆ ನೆಕ್ಸ್ಟ್ ಗೇಮ್ ಇನ್ ಅಟ್ ದ ವಿಂಡೋ ಯಾವ್ದ್ರ ಮುಖಾಂತರ ಬರುತ್ತೆ ಕಿಟಕಿ ಮುಖಾಂತರ ಬರುತ್ತೆ ಓಕೆ ಮಿಸ್ಟರ್ ಲಯನ್ ಮಿಸ್ಟರ್ ಫಾಕ್ಸ್ ಮಿಸ್ಟರ್ ಬಫೆಲೋ ಎಂಟರ್ಟ್ ದ ಡೋರ್ಸ್ ನೋಡಿ ಡೋರ್ ಮುಖಾಂತರ ಬರ್ತಾರೆ

ಅಂದ್ರೆ ಯಾವಳು ಸಹ ಇಲ್ಲಿ ಏನಂದ್ರೆ ಒಂದು ನಾವು ಕರಿಬಹುದು ಕರಿಬೋದು ನೆಳಲ್ ಇರ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಏನು ಮಾಡುತ್ತೆ ಒಂದು ನೆಳಿರ್ತಕ್ಕಂಥ ಓಡೋಗುತ್ತೆ ಹರಿಚೋದು ಅಂತಕ್ಕಂಥದ್ದು ಅಲಿಗೇಟರ್ ಬಾಸ್ಕಡ್ ಆನ್ ದ ರೂಫ್ ಅಂದ್ರೆ ಇಲ್ಲಿ ಅಲಿಗೇಟರ್ ಮೀನ್ಸ್ ದಟ್ ಇಸ್ ಕಾಲ್ಡ್ ಕ್ರೋಕಡ್ ಆಯಿಲ್ ಅಂದ್ರೆ ಒಂದು ಮೊಸಳೆ ಅಂತ ತಗೋಬಹುದು ಆ ಮೊಸಳೆ ಏನು ಮಾಡುತ್ತೆ ಯಾವಳು ಸಹ ಏನು ಮಾಡುತ್ತೆ ರೂಫನ್ನು ಹುಡುಕ್ತ ಬಿಸಿಲನ್ನ ಕಾಯಿಸೋದಕ್ಕೆ ಒಂದು ಬಾಸ್ಕಡ್ ಬಾಸ್ಕಡ್ ಮೀನ್ಸ್ ಅಂದರೆ ಬಿಸಿಲನ್ನು ಕಾಯಿಸೋದು ಅಂತಕ್ಕಂಥದ್ದು ಇಲ್ಲಿ ಮಿಸ್ಟರ್ ಅಲಿಗೇಟರ್ ಬಾಸ್ಕಡ್ ಆನ್ ದ ರೂಫ್ ಸೊ ದಟ್ ಈಸ್ ಆನ್ ದ ರೂಫ್ ಐ ಅಂಡರ್ಸ್ಟು ಇಟ್ ಪ್ರೆಸೆಂಟ್ಲಿ ದೇ ಆಲ್ ಬಿಗ್ಯಾನ್ ಡಿಸ್ಪ್ಯೂಟಿಂಗ್ ಅಬೌಟ್ ದ ರೈಟ್ಸ್ ಆಫ್ ಪೆನೆಂಟ್ರೇಷನ್ ಸೊ ಇರ್ ದ ಪೆನೆಂಟ್ರೇಷನ್ ಮೀನ್ಸ್ ಸೊ ದಟ್ ಇಸ್ ದ ಇಂಟೆನ್ಸಿವ್ ನಾಲೆಡ್ಜ್ ಅಂದರೆ ಒಂದು ತೀಕ್ಷ್ಣ ಬುದ್ಧಿ ಅದೇ ಆಗಿರ್ತಕ್ಕಂಥ ಒಂದು ತೀಕ್ಷ್ಣ ಬುದ್ಧಿ ಇರುತ್ತೆ ಅಧಿಕಾರದಿಂದ ಅಂತಕ್ಕಂಥದ್ದು ಅಧಿಕಾರವನ್ನು ಪಡ್ಕೊಬೇಕು ಅಂತಕ್ಕಂಥದ್ದು ಅದರ ಮೇಲೆ ನನ್ನ ದಕ್ಕಿದೆ ಅಂತಕ್ಕಂಥದ್ದು ಸೊ ಲೈಕ್ ದಟ್ ಇಯರ್

ಸೆಟ್ ಅಟ್ ಆನ್ ಫೈಯರ್ ಆ್ಯಂಡ್ ಬರ್ಂಟ್ ಇಟ್ ಏನು ಮಾಡ್ತಾನೆ ಎಲ್ಲವೂ ಸಹ ಬರ್ನ ಮಾಡ್ತಾನೆ ಸುಟ್ಟಾಗ್ತಾನೆ ಓಕೆ ಸೊ ದಟ್ ಈಸ್ ಟು ದ ಗ್ರೌಂಡ್ ಜಂಗಲ್ ನಾಟ್ಸ್ ಆ್ಯಂಡ್ ಆಲ್ ಇನ್ಕ್ಲೂಡಿಂಗ್ ಜಂಗಲ್ ದ ಜಂಗಲ್ ಆರ್ಟ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಇನ್ಕ್ಲೂಡಿಂಗ್ ಲಯನ್ ಕಿಂಗ್ ಆಫ್ ದಿ ಜಂಗಲ್ ಎಲ್ಲವನ್ನೂ ಸಹ ಏನು ಮಾಡ್ತಾನೆ ಸುಟ್ಟಾಗ್ತಾನೆ ಅಂತಕ್ಕಂಥದ್ದು ಬೆಂಕಿ ನೈಟ್ ಶುಡ್ ದಿಸ್ ದೆನ್ ಈ ವೆಂಟ್ ಓಮ್ ಸೇಯಿಂಗ್ ಕೊನೆಗೆ ಅವ್ನ ಮನೆಗೆ ಹೋಗಿ ಹೇಳ್ತಾ ಹೇಳ್ತಾನೆ ಏನಪ್ಪ ಹೇಳ್ತಾನೆ ಅಂದರೆ ಪೀಸ್ ಈಸ್ ಕಾಸ್ಟ್ಲಿ ಪೀಸ್ ಮೀನ್ಸ್ ಅಂದರೆ ಶಾಂತಿ ಅಂತಕ್ಕಂಥದ್ದು ತುಂಬ ದುಬಾರಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್ ಯಾರು ತಾಳ್ಮೆಯಿಂದ ಕಾಯ್ತಾರೋ ಸೊ ಏನು ಮಾಡ್ಬೋದು ಸೊ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ ಸೊ ದಟ್ ಇಸ್ ಇಯರ್ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್ ಓಕೆ ಸೊ ಅಂಡ್ ಲೀವ್ ಹ್ಯಾಪಿಲಿ ಎವರ್ ಆಫ್ಟರ್ ಅದಾದ ನಂತರದಲ್ಲಿ ಸೊ ಮಾಡ್ತಾನೆ ಸಂತೋಷದಿಂದ ಜೀವನವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಂದು ಕಾರ್ಡ್ನಲ್ಲಿ ದಿಸ್ Okay, so all of you subscribe my channel to watch other videos about first year PC and second year PC. Thank you, one and all.